ಕೊರೋನಾ ಹೆಲ್ತ್ ವಾರಿಯರ್ಸ್ ರಕ್ಷಣೆಗೆ ಸುಗ್ರೀವಾಜ್ಞೆ. ಹೆಲ್ತ್ ವಾರಿಯರ್ಸ್ ಮೇಲೆ ಹಲ್ಲೆ ಮಾಡಿದ್ರೆ ಕಠಿಣ ಶಿಕ್ಷೆಯಾಗುತ್ತೆ ಅವರ ಮೇಲೆ. ಇವತ್ತು ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ಒಪ್ಪಿಗೆ ಪಡೆಯಲಾಗಿದೆ. ಈ ಮುಂಚೆ ಹಲ್ಲೆ ನಡೆಸಿದ್ರೆ 6 ತಿಂಗಳು ಜೈಲು ಶಿಕ್ಷೆ ಇತ್ತು. ಆದರೆ ಇದೀಗ ಶಿಕ್ಷೆಯ ಪ್ರಮಾಣ 6 ತಿಂಗಳಿಂದ 7 ವರ್ಷಕ್ಕೆ ವಿಸ್ತರಣೆಯಾಗಿದೆ. ಎಸ್, 6 ತಿಂಗಳಿಂದ 7 ವರ್ಷಕ್ಕೆ ಈ ಜೈಲು ಶಿಕ್ಷೆ ವಿಸ್ತರಣೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಸುಗ್ರೀವಾಜ್ಞೆ ಕೂಡ ಜಾರಿಯಾಗಿದೆ. ಕೊರೋನಾ ವಾರಿಯರ್ಸ್ ಅಂತಂದ್ರೆ ಏನೋ ಅನ್ಕೊಂಡಿದ್ರಲ್ಲ, ಆಶಾ ಕಾರ್ಯಕರ್ತೆಯರು ಮಾಹಿತಿಗೋಸ್ಕರ ನಿಮ್ ಮನೆ ಹತ್ರ ಬಂದ್ರೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡ್ತಾ ಇದ್ರಲ್ಲ, ಈಗ ನೋಡಿ ಶಿಕ್ಷೆಯ ಪ್ರಮಾಣ 6 ತಿಂಗಳು ಇದ್ದಿದ್ದನ್ನ 7 ವರ್ಷಕ್ಕೆ ವಿಸ್ತರಿಸಿದೆ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಈ ಕುರಿತಂತೆ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿದೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕೊಳ್ಳಿ, ಯಾರೂ ಕೂಡ ಮನೆಯಿಂದ ಆಚೆ ಬರಬೇಡಿ. ಯಾರಾದ್ರೂ ಬೇರೆ ಕಡೆ ಹೋಗ್ ಬಂದಿದ್ರೆ, ಕೊರೋನಾ ಸಂಪರ್ಕದಲ್ಲಿದ್ರೆ, ಅಂದ್ರೆ ಕೊರೋನಾ ರೋಗಿಯ ಸಂಪರ್ಕದಲ್ಲಿದ್ರೆ, ಅಂಥವರ ಮಾಹಿತಿ ಪಡೆಯೋದಕ್ಕೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ರಲ್ಲ ಈ ಆಶಾ ಕಾರ್ಯಕರ್ತೆಯರು, ಅಥವಾ ಕೊರೋನಾ ಪೇಷಂಟ್ಸ್ ಅನ್ನ ಕ್ವಾರಂಟೈನ್ಗೆ ತಗೊಂಡು ಹೋಗೋದಕ್ಕೆ ಬರ್ತಾ ಇದ್ರಲ್ಲ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳು, ಪೊಲೀಸರು, ಅಂಥವರ ಮೇಲೆ ಹಲ್ಲೆ ಮಾಡಿದ್ರೆ ನಿಮ್ಗೆ ಇದೆ ಮಾರಿ ಹಬ್ಬ. ಇನ್ ಮುಂದೆ ಎಚ್ಚರ ಎಚ್ಚರ. 6 ತಿಂಗಳ ಇದ್ದಂತಹ ಶಿಕ್ಷೆಯನ್ನ ಗರಿಷ್ಠ 7 ವರ್ಷದವರೆಗೂ ಇದೀಗ ವಿಸ್ತರಣೆ ಮಾಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಇದು ತುರ್ತಾಗಿ ಆಗ್ಬೇಕಾಗಿದ್ದಂತಹ ಕಾರ್ಯ, ಕೇಂದ್ರ ಸರ್ಕಾರ ಆ ಕುರಿತಂತೆ ಸುಗ್ರೀವಾಜ್ಞೆಯನ್ನು ಕೂಡ ಇದೀಗ ಹೊರಡಿಸಿದೆ.